ಒಣಗಿದ ನದಿ ನೋಡಲು ನೀರಾವರಿ ಮಂತ್ರಿ ಕೃಷ್ಣ ತೀರಕ್ಕೆ ಬರುತ್ತಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಸಚಿವ ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ಎಂದು ಗಾಂಧಿ ಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಅಭಿನಂದನಾ ಸಭೆಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಮಧ್ಯೆ ಹೊರಟು ನಿಂತ ಅವರು ಮಾತನಾಡಿದರು. ನೀರಾವರಿ ಮಂತ್ರಿ ಕೃಷ್ಣ ತೀರಕ್ಕೆ ಇಂದು ಆಗಮಿಸುತ್ತಿದ್ದು ನಾನು ಸಹ ಅಲ್ಲಿ ಹೊರಟಿದ್ದೇನೆ. ನದಿ ಒಣಗಿ ಹೋದರೆ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಲು ಸಚಿವ ಡಿಕೆ ಶಿವಕುಮಾರ್ ಬರುತ್ತಿದ್ದಾರೆ ಹೊರತು ಜನರ ಸಮಸ್ಯೆ ನೋಡಲು ಅಲ್ಲ ಎಂದರು. ಜನಜೀವನ ನೀರಿಲ್ಲದೆ ಹದಗೆಟ್ಟಿದೆ ಎಂದು ಮಾರ್ಮಿಕವಾಗಿ ಕೋರೆ ನೋಡಿದರು. ದಾತಾರ್ ಬಾಬಾಗೌಡರ ನಂತರ ಬೆಳಗಾವಿಗೆ ಕೇಂದ್ರದಲ್ಲಿ ಈಗ ಅಧಿಕಾರ ದೊರೆತಿದ್ದು ಮೋದಿ ಸರ್ಕಾರದಲ್ಲಿ ಮುಂದೆ ರೈಲ್ವೆ ಯೋಜನೆಗಳು ಕಾರ್ಯರೂಪ ಪಡೆಯಲಿವೆ ಎಂದು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ನುಡಿದರು. ಲೋಕಸಭೆ ಜಯಭೇರಿ ನಂತರ ಬಿಜೆಪಿ ಕಾರ್ಯಕರ್ತರಿಗೆ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮೋದಿ ಸರ್ಕಾರದಲ್ಲಿ ರೈಲ್ವೆ ಬಜೆಟ್ ರಾಜಕೀಯ ರಹಿತವಾಗಿದೆ. ಅಂದೆಲ್ಲ ರೈಲ್ವೆ ಲೈನ್ ಡಬಲಿಂಗ್ ಹೆಸರಲ್ಲಿ ಸರ್ವೆ ಮಾಡುವಲ್ಲಿ ಮಾತ್ರ ಹೆಸರಾಗಿದ್ದ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ ಅಂತ ಹೇಳಿದರು. ಬೆಳಗಾವಿಯಲ್ಲಿ ಫೌಂಡ್ರಿ ಕ್ಲಸ್ಟರ್ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ವಾಣಿಜ್ಯೋದ್ಯಮಿಗಳು ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅವರಿಗೆ ಬೆಳಗಾವಿಯ 10 ಹಲವಾರು ಬೇಡಿಕೆಗಳನ್ನು ಚರ್ಚೆ ಮಾಡುವ ಮೂಲಕ ಮುಂದಿಟ್ಟರು. ಧಾರವಾಡ ಕಿತ್ತೂರು ಬೆಳಗಾವಿ ಕೊಲ್ಲಾಪುರ ರೈಲ್ವೆ ಮಾರ್ಗ ಮಾಡುವುದು, ಗೋವಾ ಮತ್ತು ಪುಣೆ ಇಂಟರ್ಸಿಟಿ ರೈಲ್ವೆ ಸಂಪರ್ಕ, ಧಾರವಾಡ ಮತ್ತು ಬೆಳಗಾವಿ ರೈಲ್ವೆ ಚಲನ ವೇಗ ಹೆಚ್ಚಿಸುವುದು, ಬೆಂಗಳೂರು ಮತ್ತು ಮುಂಬೈಗೆ ಬೆಳಗಾವಿಯಿಂದ ಇನ್ನೂ ಹೆಚ್ಚಿನ ರೈಲ್ವೆ ವ್ಯವಸ್ಥೆ ಮತ್ತು ಹೆಚ್ಚಿನ ಬೋಗಿ ಜೋಡಿಸಬೇಕೆಂದು ಕೋರಿದರು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಮೇಕ್ ಇನ್ ಇಂಡಿಯಾ ಎನ್ನುತ್ತಾರೆ, ಆದರೆ ಸ್ಥಳೀಯವಾಗಿ ಉತ್ಪಾದನೆಯಾಗುವ ರೈಲ್ವೆ ಉತ್ಪನ್ನಗಳನ್ನು ರೈಲ್ವೆ ಇಲಾಖೆಯವರು ಖರೀದಿಸುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ರೈಲ್ವೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿದೆ. ವಿದೇಶದಿಂದ ರೈಲ್ವೆ ಬಿಡಿಭಾಗಗಳು ಆಮದು ಮಾಡಿಕೊಳ್ಳುವುದರಲ್ಲೇ ಅಧಿಕಾರಿಗಳಿಗೆ ಆಸಕ್ತಿ ಇದೆ. ಮಧ್ಯವರ್ತಿಗಳ ಹಾವಳಿಯು ಜಾಸ್ತಿಯಾಗಿದೆ ಎಂದು ಉದ್ಯಮಿಗಳು ದೂರಿದರು. ಶಾಸಕ ಅಭಯ್ ಪಾಟೀಲ್ ಮಾತನಾಡಿ ಆದಷ್ಟು ಬೇಗ ಫ್ಲೈಓವರ್ಗಳನ್ನು ಪೂರ್ಣಗೊಳಿಸಲು ಕೋರಿದರು. ಸಚಿವ ಡಿಕೆಶಿ ಭೇಟಿ ವಿರೋಧಿಸಿ ಕೃಷ್ಣಾ ನದಿ ತೀರದ ರೈತರು ಸಚಿವರ ಮುಂದೆಯೇ ಆಕ್ರೋಶ ಹೊರಹಾಕಿದ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣಾ ನದಿ ನೀರು ಬತ್ತಿ 3 ತಿಂಗಳಾಗಿತ್ತು, ಆಗ ನಾವು ಹೇಗಿದ್ದೀವಿ ಅಂತ ನೋಡೋಕೆ ಬರಲಿಲ್ಲ. ಈಗ ಮಹಾರಾಷ್ಟ್ರ ತನ್ನ ಪಾಡಿಗೆ ತಾನು ಕೃಷ್ಣೆಗೆ ನೀರು ಬಿಡುಗಡೆ ಮಾಡಿದೆ, ಕೃಷ್ಣಾ ನದಿಯಲ್ಲಿ ನೀರು ಬಂದ ಬಳಿಕ ಭೇಟಿ ನೀಡುತ್ತಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಇದನ್ನೆಲ್ಲ ಮೌನದಿಂದಲೇ ಗಮನಿಸಿದ ಸಚಿವರು ತುಟಿ ಬಿಚ್ಚದೆ ಸುಮ್ಮನೆ ನಿಂತರು. ಸಚಿವರ ಕಾರ್ ತಡೆದು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿಯ ಸೈನಿಕ ನಗರದಲ್ಲಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಡಾಂಬರೀಕೃತ ರಸ್ತೆ ನಿರ್ಮಾಣಕ್ಕೆ ಪಾಲಿಕೆಯ 100 ಕೋಟಿ ಉಳಿತಾಯ ನಿಧಿಯಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕಾಂಟ್ರಾಕ್ಟರ್ ಎನ್ಎಸ್ ಚೌಗ್ಲೆ, ರಾಹುಲ್ ಮುಚ್ಚಂಡಿ ಸೇರಿದಂತೆ ಹಲವರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಬ್ಯಾರೇಜ್ಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೇಟಿ ನೀಡಿ ನೀರಿನ ಮಟ್ಟವನ್ನು ಪರಿಶೀಲನೆ ಮಾಡಿದರು. ವಿವಿಧ ಬ್ಯಾರೇಜ್ಗಳಿಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅವರ ಜೊತೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಕಾಗವಾಡ ಕ್ಷೇತ್ರದ ಶಾಸಕ ಶ್ರೀಮಂತ್ ಪಾಟೀಲ್, ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಸಾಥ್ ನೀಡಿದರು. ಬ್ಯಾರೇಜ್ ವೀಕ್ಷಿಸಿದ ನಂತರ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಅಥಣಿ ಬಿಜೆಪಿ ಮಂಡಳ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜೊಲ್ಲೆ, ಇದು ನನಗೆ ಸೇರಬೇಕಾದ ಸನ್ಮಾನ ಅಲ್ಲ, ಇದು ಅಥಣಿ ಕ್ಷೇತ್ರದ ಜನತೆಗೆ ಮತ್ತು ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಅವರಿಗೆ ಸೇರಿದ್ದು ಎಂದರು. ಬೆಳಗಾವಿ ಜಿಲ್ಲೆಯ ಅಥಣಿಗೆ ಇಂದು ಭೇಟಿ ನೀಡಿರುವ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕೃಷ್ಣಾ ನದಿಗೆ ನೀರು ಹರಿಸುವಲ್ಲಿ ವಿಫಲರಾಗಿದ್ದಾರೆ, ನೀರಿಲ್ಲದೆ ಬತ್ತಿದ ನದಿ ಬ್ರಿಡ್ಜ್ಗಳು ಹೇಗಿವೆ ಎಂದು ನೋಡಲು ಬರುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ಗೆ ಟಾಂಗ್ ನೀಡಿದರು.